ಇತಿಹಾಸದಲ್ಲಿ ಮೊಹಮ್ಮದ್ ಬಿನ್ ತುಗಲಕ್ ಎಂಬ ರಾಜ ಇದ್ದ, ಅವನನ್ನ ಇವತ್ತಿಗೂ ಸಹ ನೆನಪಿಸ್ಕೊಳ್ತಾ ಇದ್ದೀವಿ. ಯಾಕೆಂದ್ರೆ ಅವನ ಹುಚ್ಚುಚ್ಚಾದಂತಹ ಆಡಳಿತದ ರೀತಿಯಿಂದಾಗಿ, ಅವನ ನೀತಿಯಿಂದಾಗಿ. ಮೊಹಮ್ಮದ್ ಬಿನ್ ತುಗಲಕ್ ನೂರಾರು ವರ್ಷಗಳ ಹಿಂದೆ ದೇಶವನ್ನು ಆಳಿದಂತ ಒಬ್ಬನನ್ನ ಇವತ್ತಿಗೂ ನಾವು ನೆನಪಿಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ಅವನ ಹುಚ್ಚುತನದ ಆಡಳಿತದಿಂದ. ಮತ್ತೆ ಹೇಳ್ತೇನೆ, ತುಗಲಕ್ ಎಂಬ ಹೆಸರಿನ ಒಂದು ಪತ್ರಿಕೆಯನ್ನು ತಮಿಳುನಾಡಿನ ಚೋ ರಾಮಸ್ವಾಮಿ ಎಂಬ ಪತ್ರಕರ್ತ ಪ್ರಾರಂಭ ಮಾಡ್ತಾರೆ. ಒಬ್ಬ ಹಾಸ್ಯ ನಟ ಪತ್ರಕರ್ತನಾಗಿ ತುಗಲಕ್ ಎಂಬ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ಅಂದು ಹುಚ್ಚುತನದ ಆಡಳಿತದಿಂದಾಗಿ ಮೊಹಮ್ಮದ್ ಬಿನ್ ತುಗಲಕ್ ಫೇಮಸ್ ಆಗಿ ನೂರಾರು ವರ್ಷಗಳಾದರೂ ಸಹ ಇವತ್ತಿಗೂ ಸಹ ನಾವು ತುಗಲಕ್ಕನ್ನ ನೆನಪಿಸ್ಕೊಳ್ತಾ ಇದ್ದೇವೆ. ಒಳ್ಳೆಯ ಆಡಳಿತದಿಂದಂತಲ್ಲ, ಹುಚ್ಚುತನದ ಆಡಳಿತದಿಂದಾಗಿ. ಈ ವಿಚಾರ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮ್ಮ ದೇಶದಲ್ಲಿ ಕಳೆದ 9.5 ವರ್ಷದಿಂದ ಇಂತಹದ್ದೇ ಒಂದು ಆಡಳಿತದ ವೈಖರಿ ನಡೀತಾ ಇದೆ. ಟೋಟಲಿ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ಜನ. ಬೇಕಾದದ್ದನ್ನ ಬಿಟ್ಟು ಬೇಡವಾದದ್ದನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಈಗ ಪ್ರಸ್ತುತ ನಮ್ಮ ಕಣ್ಣು ಮುಂದೆ ಅದು ಅಧಿಕೃತವಾಗಿ ಪ್ರಕಟ ಆಗ್ಲಿಲ್ಲ ಅಂದ್ರೂ ಸಹ ಇಂಡಿಯಾವನ್ನ ಭಾರತವನ್ನಾಗಿ ಮಾಡ್ತಾರೆ ಅಂತೇಳಿ ನಮ್ಮ ನೀತಿಗೆಟ್ಟ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಅರ್ಜೆಂಟ್ ಏನಾದರೂ ಮಾಡಿ ಅರ್ಜೆಂಟ್ ಆಗಿ ವಿಷಯ ತರಬೇಕು. ನಮ್ಮ ಭಾರತ ದೇಶ ಸ್ವತಂತ್ರ ಬಂದಾಗಿನಿಂದ ನಮ್ಮ ಭಾರತದ ಉದ್ಯಮಿಗಳಿಗೆ ಸಂಸ್ಥೆಗಳಿಗೆ ಇಟ್ಟಂತಹ ಹೆಸರುಗಳು, ಹೆಸರಿನಲ್ಲೇ ಭಾರತ ಇದೆ, ಭಾರತೀಯ ರೈಲ್ವೆ ಇದೆ, ಹಿಂದೂಸ್ತಾನ್ ಮಿಷನ್ ಟೂಲ್ಸ್ ಇದೆ. ನೋಡಿ, ಇವರು ಹಿಂದುತ್ವ ಹಿಂದುತ್ವ ದೇಶಭಕ್ತಿ ಅಂತಾರಲ್ಲ, ಅವಾಗ್ಲೇ ಅವತ್ತಿನ ಆಡಳಿತಗಳು ಹಿಂದೂಸ್ತಾನ ಹೆಸರು ತಂದ್ರು. ಹಿಂದೂಸ್ತಾನ್ ಮಿಷನ್ ಟೂಲ್ಸ್, HP ಆಗಿರ್ಬೋದು, BP ಆಗಿರ್ಬೋದು, BHEL ಆಗಿರ್ಬೋದು, BEL ಆಗಿರ್ಬೋದು, ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್, ಭಾರತ್ ಹೆವಿ ಎಲೆಕ್ಟ್ರಾನಿಕ್ ಈ ತರದ್ದು, BHEL ಈ ತರದಂತಹ ಭಾರತ್ ಅನ್ನೋದು ಹಿಂದೂಸ್ತಾನ್ ಅನ್ನೋದನ್ನ ಅವತ್ತಿನ ಸರ್ಕಾರಗಳು ಅಂದ್ರೆ ನೆಹರು, ಇಂದಿರಾ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, VP ಸಿಂಗ್ ಇವರೆಲ್ಲ ದೇಶವನ್ನು ಆಡಳಿತ ಮಾಡಿದ್ರಲ್ಲ, ಆಡಳಿತ ನಡೆಸಿದ್ರಲ್ಲ, ಅಟಲ್ ಬಿಹಾರಿ ವಾಜಪೇಯಿ, ದೇವೇಗೌಡರು ಇವರೆಲ್ಲ, ಮನಮೋಹನ್ ಸಿಂಗ್ ಇವರೆಲ್ಲ ನಡೆಸಿದ್ರಲ್ಲ, ಇವರೆಲ್ಲರೂ ದೇಶವನ್ನ ಉದ್ಧಾರ ಮಾಡಬೇಕು, ದೇಶಕ್ಕೆ ಒಂದು ಸ್ವಾಭಿಮಾನದ ಟ್ರೆಂಡ್ ತಂದುಕೊಡ್ಬೇಕು ಅಂತ ಮಾಡಿದ್ರೆ ಇವರೇನ್ ಮಾಡಿದ್ರು? 9 ವರ್ಷದಲ್ಲಿ ಖೇಲೋ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಇಂಡಿಯಾ ಅಂತ ಮಾಡಿದವ್ರು ಯಾರು? ಇವ್ರು ಮಾಡಿದ್ರ ಅವ್ರು ಮಾಡಿದ್ರ? ಇಲ್ಲಿ ದೇಶಭಕ್ತಿ ಯಾರ್ದಿದೆ? ಇದಕ್ಕೆ ಹೇಳಿದ್ದು ಮೊಹಮ್ಮದ್ ಬಿನ್ ತುಗಲಕ್ ಯಾತಕ್ಕೆ ನೆನಪಾಗ್ತಾ ಇದ್ದಾರೆ ಅಂತಂದ್ರೆ ಇದೇ ವಿಚಾರಕ್ಕೆ ನೆನಪಾಗ್ತಾ ಇರೋದು. ಸ್ನೇಹಿತರೆ, ನಾವು ಈ ದೇಶದ ಪ್ರಜೆಗಳು ಒಬ್ಬ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂತಿರುವವರಿಗೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಬೆಲೆ ಪ್ರತಿಯೊಬ್ಬ ಪ್ರಜೆಗೂ ಇರುತ್ತೆ. ನಾವು ಸೂಕ್ಷ್ಮವಾಗಿ ಮಾತನಾಡಬೇಕು, ಸೂಕ್ಷ್ಮವಾಗಿ ಗಮನಿಸಬೇಕು. ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ನರೇಂದ್ರ ಮೋದಿಯವರು ವಿದೇಶದಲ್ಲಿರುವಂತಹ ಕಪ್ಪು ಹಣವನ್ನು ತಂದು 100 ದಿವಸದಲ್ಲಿ ತಂದು ಒಬ್ಬೊಬ್ಬರ ಖಾತೆಗೆ 15-20 ಲಕ್ಷ ಹಾಕುವಷ್ಟು ಹಣ ಇದೆ, ಲೂಟಿಕಾರರ ಹಣ ತರಬೇಕು ಅದನ್ನ ಹೇಳಿದ್ರಲ್ಲ, 100 ದಿವಸ ಇನ್ನೂ ಆಗೇ ಇಲ್ವಲ್ಲ ಇವರಿಗೆ, ಅದನ್ನ ಮುಚ್ಚಾಕೋದಕ್ಕೆ ಭಾರತ ದೇಶದಲ್ಲಿರುವಂತಹ ಕಪ್ಪು ಹೊರತೆಗಿತೀವಿ ಅಂತೇಳಿ ನೋಟನ್ನ ವಾಪಸ್ ತಗೊಂಡ್ರಲ್ಲ, ಅಮಾನ್ಯೀಕರಣ ಮಾಡಿದ್ರಲ್ಲ 500 ರೂಪಾಯಿ 100 ರೂಪಾಯಿ ನೋಟನ್ನ, ಅದರ ಪ್ರತಿಫಲ ಏನು? ಬೆಟ್ಟ ಆಗದು ಇಲಿನೂ ಹುಡುಕ್ಲಿಲ್ವಲ್ಲ ಇವರು, 100 ಜನ ಸತ್ರಲ್ಲ, ಪ್ರತಿಯೊಬ್ಬರ ಮನೆ ಬಾಗಲಿಂದ ರೋಡಿಗೆ ಹೋಗುವಷ್ಟು ಚಿನ್ನದ ರಸ್ತೆಯಲ್ಲಿ ಮಾಡಬಹುದು ಅಷ್ಟು ಹಣ ಇದೆ ಅಂತೇಳಿ ಅವರ ಹೆಂಗು ಪುಂಗ್ಲಿಗಳು ಮಾತಾಡಿದ್ರಲ್ಲ, ಏನಾಯ್ತು? ಕೋವಿಡ್ ಸಮಯದಲ್ಲಿ ನಮಸ್ತೆ ಟ್ರಂಪ್ ಮಾಡಬೇಕು ಅಂತೇಳಿ ಕೋವಿಡ್ ಸಮಯದಲ್ಲಿ ಕೊರೋನಾ ವೈರಸ್ ಅನ್ನ ತಂದ್ಬಿಡಕ್ಕೆ ವಿಮಾನಗಳನ್ನ ಬಂದ್ ಮಾಡದೆ ಹಾಗೆ ಇಟ್ರಲ್ಲ, ಕೋವಿಡ್ ಜಾಸ್ತಿ ಆಯ್ತು ಅಂತೇಳಿ ಹಿಂದೆ ಮುಂದೆ ನೋಡದೆ ಜನರನ್ನ ಜೀವನವನ್ನ ಅರ್ಥಕೊಳ್ಳದೆ ಲಾಕ್ಡೌನ್ ಮಾಡಿಬಿಟ್ರಲ್ಲ, ಏನಾಯ್ತು? ಇವತ್ತು ಜನರ ಜೀವನ ಮೂರಾ ಬಟ್ಟೆ ಆಗಿದೆಯಲ್ಲ. ಇಂತಹ ಹುಚ್ಚು ಹುಚ್ಚಂತಾದಂತಹ ಇಂತಹ ಆಡಳಿತದಿಂದಾಗಿ ಇವತ್ತು ತುಗಲಕ್ ನಮಗೆ ನೆನಪಾಗ್ತಾ ಇದ್ದಾನೆ, ತುಗಲಕ್ಕನ ಆಡಳಿತ ನೆನಪಾಗ್ತಾ ಇದೆ. 100 ವರ್ಷಗಳ ಹಿಂದೆಂದು ತುಗಲಕ್ ನೆನಪಾಗ್ತಾ ಇದ್ದಾನೆ.
ಇದು ನಮ್ಮ ದೇಶದಲ್ಲಿ ಇವತ್ತು ನಡೀತಾ ಇರುವಂತಹ ಆಡಳಿತದ ವೈಖರಿ. ಪ್ರತಿಯೊಂದನ್ನು ಭಾವನೆಗಳನ್ನ ಬಿತ್ತಿ ನಾನು ಎನ್ಕ್ಯಾಶ್ ಮಾಡ್ಕೊಳ್ತೀನಿ ಅಂತಂದ ಪ್ರತಿಪಕ್ಷಗಳೆಲ್ಲ ಸೇರಿ ಇಂಡಿಯಾ ಅಂತೇಳಿ ಒಂದು ಒಕ್ಕೂಟ ಮಾಡ್ಕೊಟ್ಟಿದ ತಕ್ಷಣ ದೇಶವನ್ನೇ ಹೆಸರೇ ಬದಲಾವಣೆ ಮಾಡ್ಲಿಕ್ಕೆ ಕೊಡ್ತಾರೆ ಅಂತಂದ್ರೆ ಏನಂತ ಹೇಳ್ಬೇಕು? ಒಂದು ಅಂದಾಜಿನ ಪ್ರಕಾರ ಭಾರತ ಇಂಡಿಯಾನ ಭಾರತವನ್ನಾಗಿ ಬದಲಾವಣೆ ಮಾಡಕ್ಕೆ 36,000 ಕೋಟಿ ರೂಪಾಯಿ ಖರ್ಚಾಗುತ್ತಂತೆ. 140 ಕೋಟಿ ಆಧಾರ್ ಕಾರ್ಡ್ಗಳಲ್ಲಿ ಚೇಂಜ್ ಆಗಬೇಕಾಗುತ್ತೆ. 146 ಕೋಟಿ ಪಾಸ್ಪೋರ್ಟ್ ಬದಲಾವಣೆ ಆಗಬೇಕಾಗುತ್ತೆ. ಈ ಏನು ಉದ್ಯಮಗಳ ಹೆಸರು ಬದಲಾವಣೆ ಆಗಬೇಕಾಗುತ್ತೆ. ಇಡೀ ಹೆಸರು ಬದಲಾವಣೆ ಮಾಡೋಕ್ಕೆ 36,000 ಕೋಟಿ ರೂಪಾಯಿ ಬೇಕಾಗುತ್ತೆ. ಇವು ಯಾವುವು ಸಹ ತಲೆ ಹೋಗೋದೇ ಇಲ್ವಾ ಅಂತ. ನಾವು ಮಾಡಿದ್ದೇ ಸರಿ, ನಾ ಹೇಳಿದ್ದೇ ಒಪ್ಕೊಳ್ಬೇಕು, ಇದನ್ನೇ ತುಗಲಕ್ ಸರ್ಕಾರ ಅಂತ ಹೇಳ್ತಾ ಇರುವಂಥದ್ದು. ತುಗಲಕ್ ಯಾಕೆ ನೆನಪಾಗ್ತಾನೆ ಅಂದರೆ ಇದೇ ವಿಚಾರಕ್ಕೆ ನೆನಪಾಗ್ತಾನೆ. ನಾವು ವಿಚಾರ ಮಾಡಬೇಕು, ಯಾವುದೇ ವಿಚಾರಗಳನ್ನಾಗಲಿ ಸೂಕ್ಷ್ಮವಾಗಿ ಇದು ಸರಿನಾ ತಪ್ಪ ಅಂತ ವಿಚಾರ ಮಾಡಬೇಕು. ಹಾಗಂತ ನಾವು ಯಾವುದೇ ರಾಜಕೀಯ ಪಕ್ಷದ ಪರವಾಗಿಲ್ಲ, ರಾಜಕೀಯ ಪಕ್ಷದ ಪರವಾಗಿ ನಾನು ಮಾತಾಡಲ್ಲ. ಎಲ್ಲರೂ ಸಹ ಸ್ವಾರ್ಥಿಗಳೇ, ಜನರ ತೆರಿಗೆ ಹಣವನ್ನು ಬಳಸಿಕೊಂಡು ಜೀವನ ಮಾಡ್ತಾ ಇರುವಂಥವ್ರು. ಸ್ನೇಹಿತರೆ, ಭಾರತೀಯ ಪ್ರಜೆಗಳಾಗಿ ಸ್ವತಂತ್ರ ಬಂದು 76 ವರ್ಷಗಳಾದರೂ ಸಹ ಇವತ್ತಿಗೂ ಸಹ ನಾವು ಪ್ರಜ್ಞಾವಂತರಾಗದೆ ಯಾವುದೋ ಭಾವನೆಗಳನ್ನ ಬಿತ್ತಾ ಇದ್ದಾರೆ, ಆ ಭಾವನೆಗಳನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದೀವಲ್ಲ, ನಮ್ಮಂತಹ ಮೂರ್ಖರು ಜಗತ್ತಿನಲ್ಲೇ ಯಾರೂ ಇಲ್ಲ. ಇಲ್ಲದನ್ನ ಸೃಷ್ಟಿ ಮಾಡಿ ಹೇಳ್ತಾ ಇರೋದನ್ನ ನಂಬ್ತಾ ಇದ್ದೀವಲ್ಲ, ಇದು ಇದನ್ನ ತುಗಲಕ್ ಸರ್ಕಾರ ಅನ್ನದೆ ಬೇರೆ ಏನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂದಿನ ತುಗಲಕ್ಕು ಇವತ್ತಿಗೂ ನೆನಪಾಗ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹೇಳಿ.